ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಫಾದರ್ ಸಿಗ್ನೇಚರ್ ಬೇಕು. ಮಾವ ಬಾಯಿಲಿ ಒಂದ್ ನಿಮಿಷ. ಹಾ ಸರ್, ಬಂದೆ ಬಂದೆ. ರೀ, ಇಲ್ಲೇನ್ ಮಾಡ್ತಾ ಇದ್ದೀರಾ? ನಿಮ್ ಸೈನ್ ಬೇಕಂತೆ ಬನ್ನಿ. ನೀನು ಕೂತಿರೋ, ನಂಗೆ ಸ್ವಲ್ಪ ಕೆಲಸ ಇದೆ, ಹೀಗೆ ಹೋಗಾಕ್ ಬಂದ್ಬಿಡ್ತೀನಿ. ಏನ್ರಿ ನೀವು ಹಾಸ್ಪಿಟಲ್ ವರ್ಗು ಬಂದ್ಬಿಟ್ಟು ಹೀಗೋಗಿ ಈಗ ಬರ್ತೀನಿ ಅಂತ ಸುಮ್ನೆ ಬನ್ನಿ. ಗೀತಾ, ಹೇಳೋದ್ ಅರ್ಥ ಮಾಡ್ಕೋ. ಅರ್ಜೆಂಟ್ ಯಾರನ್ನೂ ಮೀಟ್ ಮಾಡ್ಬೇಕು. ಒಂದ್ 5 ನಿಮಿಷ ಇರು, ಬರ್ತೀನಿ. ಅದೆಲ್ಲ ಆಗಲ್ಲ ರೀ. ಫಸ್ಟ್ ಇಲ್ಲಿಗೆ ಬಂದಿದೀವಿ, ಕೆಲಸ ಮುಗಿಸ್ಕೊಂಡು ಆಮೇಲೆ ನೀವ್ ಎಲ್ಲಿಗೆ ಬೇಕಾದ್ರೂ ಹೋಗಿ. ಏಯ್, ನಿಂಗೆ ಹೇಳ್ತಾರ ಅರ್ಥ ಆಗ್ತಲ್ವಾ? ಒಳ್ಳೆ ದಡ್ಡಿ ತರ ಅಟ ಮಾಡ್ತಾ ಇದೆಯಲ್ಲ, ನಿನ್ ಮಗುನ ಎತ್ಕೊಂಡು ಕೂತ್ಕೋ ಅಲ್ಲಿ. ಏನು, ನಿನ್ ಮಗುನ? ಯಾಕೆ, ನಿಮ್ ಮಗು ಅಲ್ವಾ? ಏನ್ ಆಗಿದೆ ರೀ ನಿಮ್ಗೆ? ದೆವ್ವ ಮೆಟ್ಕೊಂಡಿರೋ ತರ ಆಡ್ತಿದ್ದೀರಲ್ಲ. ಅದೆಲ್ಲ ಏನಿಲ್ಲ ಗೀತಾ. ಏನು ಇಲ್ಲ ಅಂತ ಅಂದ್ರೆ ನೋಡಿ, ನಮ್ಗೆ ನಮ್ ಮಗು ಮುಖ್ಯ. ಡಾಕ್ಟರ್ ಏನ್ ಹೇಳ್ತಾರೋ ಅದು ಮುಖ್ಯ. ನಡೀರಿ ಸುಮ್ನೆ. ಗೀತಾ, ಹೇಳೋದ್ನ ಅರ್ಥ ಮಾಡ್ಕೋ ಗೀತಾ. ನೋಡಿ, ಏನು ಬೇಡ. ನಿಮ್ಗಿವಾಗ ಆಗಲ್ಲ ಅಂದ್ರೆ ನಡೀರಿ, ಮನೆಗೆ ಹೋಗೋಣ. ನಾನು ಹೋಗಲ್ಲ, ನಿಮ್ ಕೆಲ್ಸ ಮುಗಿಸ್ಕೊಂಡು ಇನ್ನೊಂದ್ ದಿನ ಬರೋಣ. ದೀಪಿಕಾ ಹೋಗಿ. ಏಯ್, ಸರಿ ಬಾ. ಇಲ್ಲಿ ಸೈನ್ ಮಾಡಿ. ಸೈನ್ ಅಂತೆ ಮಾಡಿ. ರೀ, ಏನೇ ಪಾಪುನ್ ಸ್ವಲ್ಪ ನೋಡ್ಕೊಳ್ರಿ, ವಾಶ್ರೂಮ್ ಹೋಗ್ಬಿಟ್ ಬರ್ತೀನಿ. ನಿಂದಿದ್ ಬೇರೆ ಗೋಳು ತಗೊಳ್ರಿ. ಏಯ್, ಕೂತ್ಕೋವಾ. ಬಿಡದ ಸೂರ್ಯ, ಹಾಯ್. ದೀಪು, ನೀನೇನಿಲ್ಲಿ? ಏನ್ ಸೂರ್ಯ, ನೀವಿಲ್ಲಿ? ಈ ಮಗು ಯಾರ್ದು? ಹೇಳಿದ್ನಲ್ಲ ದೀಪು, ನಮ್ಮ ಅಕ್ಕನ ಮಗಳು ಮಗು ಅಂತ. ಅದೇ ಮಗು ಇದು. ಓ, ನನ್ ಹತ್ರ ಮಲ್ಗೆ ಹೂ ತರ್ತೀನಿ ಅಂತ ಹೇಳಿ ಇಲ್ ಬಂದ್ ಕೂತ್ಬಿಟ್ರ? ಏನಮ್ಮ ಮಾಡ್ಲಿ, ಹೂ ತರೋಣ ಅಂತಾನೆ ಹೊರಟೆ. ಸಡನ್ ಆಗಿ ಇವಳಿಗೆ ಹುಷಾರಿಲ್ದಂಗ ಆಗೋಯ್ತು. ನಿನಗೆ ಗೊತ್ತಲ್ಲ ದೀಪು, ಇವ್ರಿಗೆ ನನ್ ಬಿಟ್ರೆ ಇನ್ಯಾರಿಲ್ಲ. ನಿಮ್ದೇ ಮಗು ಅನ್ನೋ ತರ ನೋಡ್ಕೋತೀರ. ನಾಳೆ ದಿನ ಆ ಪಾಪು ಜೊತೆ ಆಟಾಡಕ್ಕೆ ನಮ್ ಪಾಪು ಕೊಡೋಣ. ನೀವ್ ಒಳ್ಳೆ. ಸರಿ, ಟೈಮ್ ಆಯ್ತು, ನಾನ್ ಬರ್ತೀನಿ. ಸರಿ, ನಾಳೆ ಸಿಗೋಣ. ಬಾಯ್ ಬಾಯ್. ಬಾ. ನಂದಲ್ಲ ಮಗು. ಏನಾಯ್ತು? ಏನೋ ಡಿಫ್ರೆಂಟ್ ಆಗಿ ಆಡ್ತಾ ಇದ್ದೀರಾ. ನಿಮ್ಗೂ ಒಂದ್ ಇಂಜೆಕ್ಷನ್ ಕೊಡಿಸ್ಬೇಕು.
ಹಲೋ ಹಲೋ, ನಾನು ಸ್ನೇಹ. ಸ್ನೇಹ ಎಲ್ಲಿದ್ಯಾ? ಮನೆಯಿಂದ ಚೂರು ಈಚೆ ಬಂದಿದ್ದೀನಿ. ಹೌದು, ಏನ್ ಡಿಸೈಡ್ ಮಾಡಿದ್ರಿ? ಯಾವ್ದ್ರ ಬಗ್ಗೆ? ಏನೂ ಗೊತ್ತಿಲ್ಲದೆ ಇರೋರ್ ತರ ಮಾತಾಡ್ಬೇಡಿ. ನಾನು ನಿಮ್ ಕಾಲ್ ಮಾಡ್ತೀನಿ, ಉತ್ತರ ಹೇಳು ಅಂತ ಹೇಳಿರ್ಲಿಲ್ವಾ? ಪ್ಲೀಸ್ ಹೇಳಿ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹ್ಞೂ ಸ್ನೇಹ, ನನಗೂ ಹಂಗೆ ಅನಿಸ್ತಿದೆ. ನಾನು ಆಮೇಲೆ ತುಂಬಾ ಯೋಚನೆ ಮಾಡಿದೆ, ಆಗ ನನಗೊಂದು ಭಯಂಕರವಾದ ಸತ್ಯ ಗೊತ್ತಾಯ್ತು. ಏನು? ಅದೇ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅನ್ನೋ ಸತ್ಯ. ನಿಜ ಹೇಳ್ತಿದ್ದೀರ? ನಂಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಂತೋಷವಾಗಿ ಮಾತಾಡು, ಏನು ಪ್ರಾಬ್ಲಮ್ ಇಲ್ಲ. ನನಗೆ ನಿಜ ಮಾತೇ ಬರ್ತಿಲ್ಲ ಶ್ರವಣ್. ನನಗೆ ನಿಮ್ಮನ್ನ ಈಗಲೇ ನೋಡ್ಬೇಕು ಅನಿಸ್ತಿದೆ. ನನಗೂ ಹಾಗೆ ಅನಿಸ್ತಾ ಇದೆ. ಯಾವಾಗ ಸಿಗ್ತೀಯಾ? ನೀವು ಯಾವಾಗ ಫ್ರೀ ಇದ್ದೀರಾ? ನಿನ್ಗೋಸ್ಕರ ನಾನು ಯಾವಾಗಲೂ ಫ್ರೀನೇ. ಯಾವಾಗ ಬರ್ತೀಯ? ನಾನು ಅಷ್ಟೇ, ಯಾವಾಗ ಬೇಕಾದ್ರೂ ಬರ್ತೀನಿ. ಆದರೆ ನಾಳೆ ಮಾತ್ರ ಚೂರು ಬಿಸಿ. ಏಕೆ? ನಾಳೆಗೇನು? ನಾಳೆ ಕಾರ್ತಿಕ್ ಅಣ್ಣ ಹೊಸ ಮನೇಲಿ ಹಾಲು ಕುಸ್ತಿದ್ದಾನೆ. ಸೋ ಏನ್ ಶ್ರವಣ್, ಸಡನ್ ಆಗಿ ಮಾತೇ ನಿಲ್ಸ್ಬಿಟ್ರಿ? ಯಾಕೆ? ನಾಳೆ ನಿನ್ನ ನೋಡ್ಲೇಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಿನಗೆ ನಿಜವಾಗ್ಲೂ ನಾನು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ನೀನ್ ನಾಳೆ ಬೇರೆ ಎಲ್ಲ ಕೆಲ್ಸನು ಬಿಟ್ಟು ನಿನ್ನ ಮೀಟ್ ಆಗ್ತಾ ಇದ್ಯಾ? ಓಕೆ. ಏನು, ನಾನು ಇಂಪಾರ್ಟೆಂಟ್ ತಾನೆ? ಏನ್ ಸ್ನೇಹ, ಈಗ ನೀನ್ ಸೈಲೆಂಟ್ ಆಗ್ಬಿಟ್ಟೆ. ಈಗ ನನಗೆ ಅನಿಸ್ತಾ ಇದೆ ನಾನು ನಿನಗೆ ಇಂಪಾರ್ಟೆಂಟ್ ಅಲ್ಲ ಅಂತ. ಹ್ಮ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಯ್ಯೋ, ಇಲ್ಲ ಇಲ್ಲ, ಆ ಥರ ಅಲ್ಲ. ನನಗೆ ನೀವೇ ಇಂಪಾರ್ಟೆಂಟ್. ನಾಳೆ ನಾನು ಖಂಡಿತ ಬರ್ತೀನಿ. ಆಲ್ ರೈಟ್, ಬಾಯ್. ಓಕೆ, ಬಾಯ್. ಯಾರೋ ಅದು ಫೋನಲ್ಲಿ. ಅಮ್ಮ, ಅವ್ನು ನನ್ನ ಕ್ಲೋಸ್ ಫ್ರೆಂಡ್. ಏನೋ ಇಂಪಾರ್ಟೆಂಟ್ ಆದ್ರೆ ಬಾ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾ ಇದ್ದೆ. ನೋಡಮ್ಮ, ಅವನು ನನ್ನ ಕ್ಲೋಸ್ ಫ್ರೆಂಡ್, ಅವನಿಂದ ಒಂದಷ್ಟು ಕೆಲಸ ಆಗ್ಬೇಕಾಗಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ಲೇಬೇಕು. ಈಗ ಮಾತಾಡಿದ್ರೇನೆ ಅವ್ನು ನಮ್ಮ ದಾರಿಗೆ ಬರೋದು. ಈಗ ಮಾತಾಡಿದ್ನಲ್ಲ, ಅವ್ನು ನಮ್ಮ ದಾರಿಗೆ ಬಂದಾಯ್ತು. ಕೇಲೂರ್ನ ಒಸ್ಕಾಕ್ಬೇಕು ಅಂದ್ರೆ ಹಿಂಗೆಲ್ಲ ಮಾತಾಡ್ಲೇಬೇಕು. ಭುವನ, ಎಲ್ಲ ಪ್ಯಾಕ್ ಮಾಡಿದಾಯ್ತಾ? ಹ್ಞೂ ಅಜ್ಜಿ, ಎಲ್ಲ ಆಯ್ತು. ಇದೇನಿದು ಕೈಲಿ ಹಾಲು? ಅಲ್ಲಮ್ಮ, ಅರ್ಧ ಲೀಟ್ರ್ ಹಾಲ. ಹಾಲು ಕಾಯಿಸಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕಾಲ್ ಕಾಲ್ ಲೋಟ ಹಾಲು ಕೊಡ್ಬೇಕು. ಇದು ಯಾವ ಮೂಲೆಗೆ ಸಾಲುತ್ತೆ? ಬಿಡಿ ಅಜ್ಜಿ, ನಾವ್ ಅಲ್ಲೇ ಹೋಗಿ ತಗೊಳ್ಳೋಣ. ಓ ಸರಿ, ಅದು ಸರಿ, ಹಾಗೆ ಮಾಡೋಣ. ಹಾ, ಏನಮ್ಮ ತ್ರಿಪುರ ಸುಂದರಿ, ಏನೇ ಮುದ್ಕಿ? ಡ್ಯಾನ್ಸ್ ಪ್ರೋಗ್ರಾಮ್ ಏನಾದ್ರೂ ಇದೆಯಾ? ನಂಗೆ ಸ್ಪೆಷಲ್ ಕ್ಲಾಸ್ ಇದೆ. ಓ, ಹಾಗಾದ್ರೆ ಹಾಲ್ ಕಾಯಿಸೋ ಕಾರ್ಯಕ್ರಮಕ್ಕೆ ನೀನ್ ಬರಲ್ಲ ಅನ್ನೋ? ನೀವೆಲ್ಲ ಹೋಗ್ತಿದಾರಲ್ಲ, ನಾನ್ ಯಾಕೆ? ನಂಗೆ ಕ್ಲಾಸೇ ಇಂಪಾರ್ಟೆಂಟ್. ಅಮ್ಮ, ನಾನಿನ್ ಬರ್ತೀನಿ. ಅದ್ ಏನ್ ಕ್ಲಾಸು, ಏನ್ ಕಾಲೇಜು, ಯಾವಾಗ ಏನೇನ್ ಹೇಳ್ಕೊಡ್ತಾರೋ ಆ ದೇವ್ರಿಗೆ ಗೊತ್ತಾಗ್ಬೇಕು. ಕಾರ್ತಿ, ಕೃಷ್ಣ ಅಲ್ಲಪ್ಪ? ಕೃಷ್ಣ, ಮಾವ, ಚಿತ್ರ ಮತ್ತೆ ಗಣೇಶ ಮನೆ ಕ್ಲೀನ್ ಮಾಡಿ ರೆಡಿ ಮಾಡ್ತಿದ್ದಾರೆ. ಹೌದಾ? ಮಾಡ್ಲಿ ಮಾಡ್ಲಿ.
ನಿರ್ಮಲಾ, ನಿರ್ಮಲಾ, ಯಾಕೆ ಇಷ್ಟು ಸಪ್ಪು ಕೂತಿದ್ಯಾ? ಶುಭ ಕಾರ್ಯಕ್ಕೆ ಹೋಗ್ತಾ ಇದೀವಿ, ನಗ್ನಾಗ್ತಾ ಇರೆ, ಇಲ್ಲಿ ನೋಡೆ. ಮಾ, ಯಾಕಮ್ಮ ಹೀಗಿದ್ಯಾ? ಯಾಕೋ, ನನ್ನ ಮನ್ಸೆ ಸರಿ ಇಲ್ಲ ಕಣು. ನಾನಲ್ಲಿಗೆ ಬಂದ್ರೆ ಅತ್ತು ಬಿಡ್ತೀನಿ. ಮಾ, ಬೇರೆ ಮನೆಗೆ ಹೋಗಿ ಅಂತ ಹೇಳಿದ್ದೆ ನೀನು. ಈಗ ನೋಡಿದ್ರೆ ನೀನೇ ಬೇಜಾರು ಮಾಡ್ಕೊಂಡು ಕೂತಿದ್ಯಲ್ಲ. ನಾನೇ ಹೇಳಿದ್ದು, ಆದ್ರೆ ನೀನ್ ಬೇರೆ ಮನೆಗೆ ಹೋಗೋದನ್ನ ನೆನೆಸ್ಕೊಂಡ್ರೆ ದುಃಖ ಉಮ್ಮಳಿಸ್ ಬರುತ್ತೆ ಕಣು. ಏನೇ ನಿರ್ಮಲ, ಯಾಕೆ ಹೀಗ ಅಳ್ತಾ ಇದೀಯಾ? ಮಗಳನ್ನ ಮದುವೆ ಮಾಡಿ ಅಳಿಯನ್ ಜೊತೆ ಕಳಿಸೋ ತರ ಅಳ್ತಾ ಇದೆಯಲ್ಲೇ? ಒಳ್ಳೆ ಕೆಲ್ಸ ತಾನೇ ಆಗ್ತಾ ಇರೋದು. ನೀನೇ ಇದೆಲ್ಲ ಮಾಡಿಸ್ಬಿಟ್ಟು ಈಗ ಅಳ್ತಾ ಕುತ್ಕೊಂಡ್ರೆ ಹೇಗೆ? ಎದ್ದೇಳೆ, ಎದ್ದೇಳು, ಒತ್ತಾಗುತ್ತೆ, ಹೋಗೋಣ. ಮಾ, ನೀನೇನಾರ ಬರಿಲ್ಲ ಅಂದ್ರೆ ನಾನು ಹೋಗಲ್ಲ ಅಷ್ಟೇ. ಮಾ, ನೀನೇ ತಾನೇ ಹೇಳಿದ್ದು ಬೇರೆ ಮನೆಗೆ ಹೋಗುವಂತ. ಈಗ ನೋಡಿದ್ರೆ ನೀನೇ ಅಳ್ತಾ ಕೂತಿದ್ಯಲ್ಲ. ಹಾ, ಅದೇನಪ್ಪ ಅಲ್ವೇ ನಿರ್ಮಲ, ನಮ್ಮ ಮಗನ್ ನಾವು ತಾನೇ ಆಶೀರ್ವಾದ ಮಾಡ್ಬೇಕು, ನಗ್ನಗ್ತಾ ಇರ್ಬೇಕು. ಎದ್ದೇಳಮ್ಮ, ಎದ್ದೇಳು, 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 ಒತ್ತಾಗುತ್ತೆ ಬೇಗ ಬೇಗ. ಭೂಮಿ, ಇದು ಇಡ್ಬೋದಾ ಅದ್ರಲ್ಲಿ? ಜಾಗ ಇಲ್ಲ ಅಜ್ಜಿ. ಓ, ಜಾಗ ಇಲ್ವಾ? ಕಾರ್ತಿ, ಏನೋ ನೀನು ಇನ್ನು ಬನ್ನಿನಲ್ಲೇ ಇದೆಯಲ್ಲೋ. ನೀವ್ ಇದನ್ನೆಲ್ಲ ಗಾಡಿಗೆ ತುಂಬ್ತಾ ಇರಿ, ಶರ್ಟ್ ಹಾಕೊಂಡ್ ಬಂದ್ಬಿಡ್ತೀನಿ. ಹಾ ಸರಿ, ಇದನ್ನ ನನ್ನ ಗಾಡಿಯಲ್ಲೇ ಇಡ್ತೀನಿ. ಭುವಿ ಪುಟ್ಟ, ಹಾಲು ನಿನ್ ಮನ್ಸನಾಗಿ ಚೆನ್ನಾಗಿ ಉಕ್ಬಿಡ್ತಮ್ಮ. ಇನ್ ಮೇಲೆ ನಿನ್ ಬಾಳ್ನಲ್ಲಿ ನೆಮ್ಮದಿ, ಸಂತೋಷ ಎಲ್ಲ ಹೀಗೆ ಉಕ್ಬೇಕು. ಎಲ್ಲ ನಿಮ್ ಹಿರಿಯರ ಆಶೀರ್ವಾದ ಅಜ್ಜಿ. ಭುವಿ ಪುಟ್ಟ, ಒಂದ್ ಲೋಟ ಹಾಲು ಮೊದ್ಲು ನಿಮ್ ಅತ್ತೆ ಕೊಡಮ್ಮ. ಯಾಕೆಂದ್ರೆ ಈ ಹೊಸ ಮನೆಗ್ ಬರೋ ಕಾರಣ ನಿಮ್ ಅತ್ತೆನೆ ತಾನೇ. ಗಣೇಶ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದು ಧಾನ್ಯದಲ್ಲಿ. ಅಮ್ಮ ಚಿತ್ರ ಇಲ್ಲಿ ನೋಡ್ದ್ಯಾ, ಎಷ್ಟು ಚೆನ್ನಾಗಿದೆ ಗಣೇಶ, ಅದು ಧಾನ್ಯದಲ್ಲಿ ಮಾಡಿರೋದು. ಯಾರಮ್ಮ ಮಾಡಿದ್ದು? ಇಲ್ಲಿದ್ದಾಳಲ್ಲ ಮೇಧಾ ಅಂತ, ನಮ್ ಪಕ್ಕದ ಮನೆ ಹುಡುಗಿ, ಅವಳೇ ಮಾಡಿದ್ದು. ಹೌದಾ, ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಯಾರು ಈ ಗುಲಾಬಿ ಹೂವೆ? ಅಮ್ಮ, ತಾಯಿ, ಈ ಕಲೆನೆಲ್ಲ ಇಲ್ಲಿಗೆ ಬಿಟ್ಬಿಡಮ್ಮ. ಆಮೇಲೆ ನಿನ್ ಮದ್ವೆ ಆಗಿ ನಿನ್ ಗಂಡನ್ ಮನೆಗೆ ಹೋದ್ರೆ ನಿನ್ ಗಂಡ ರೇಷನ್ ತಂದಾಕಿ ತಂದಾಕಿ ಸುಸ್ತಾಗಿ ಹೋಗ್ಬಿಡ್ತಾನೆ. ಏ ಅಜ್ಜಿ, ಆಗಲ್ಲ. ಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಎಂತ ಒಳ್ಳೆ ಆರ್ಟ್ ಮಾಡಿದಾರೆ ನೋಡು. ಆದ್ರೆ ಒಬ್ಬೊಬ್ರು ಇರ್ತಾರೆ, ಇಡೀ ಪ್ರಾವಿಷನ್ ಸ್ಟೋರ್ನೇ ತಂದ್ಕೊಟ್ರು, ಒಂದೊಳ್ಳೆ ಸಾಂಬಾರ್ ಮಾಡಕ್ ಬರಲ್ಲ. ಅತ್ತೆ ತಗೊಳ್ಳಿ ಚಿತ್ರ, ತಗೋ.
ನಿಂಗ್ ಲಾಸ್ಟಲ್ಲಿ ಕೊಡ್ತೀನಿ. ಅಪ್ಪ ತಗೋ ಮೇದ, ನಿನ್ಗೆ ಅಂತಾನೆ ಏಲಕ್ಕಿ ಬಾದಾಮಿ ಹಾಕಿರೋ ಬಿಸಿ ಬಿಸಿ ಹಾಲು. ಯಾಕೆ ಕೊಡ್ತಿದ್ದೀನಿ ಹೇಳು? ನೀನ್ ಈ ಗಣೇಶ ಮಾಡ್ಕೊಟ್ಟಿದ್ಯಲ್ಲ ಅದಕ್ಕೆ. ಥ್ಯಾಂಕ್ ಯು ಅಕ್ಕ. ಅಮ್ಮನ್ನೂ ಕರ್ಕೊಂಬಾ. ಅಯ್ಯೋ, ಮೆಸ್ಸಲ್ಲಿ ತುಂಬಾ ಜನ ಇದ್ದಾರೆ, ಅಮ್ಮ ಬೇರೆ ಒಬ್ರಾಗ್ಬಿಟ್ಟಿದ್ದಾರೆ. ಒಂದ್ 5 ನಿಮಿಷ ಕೈ ಮುಕ್ಕೊಂಡು ಹೋಗೋದಕ್ಕೆ ಹೇಳು. ತೊಂದ್ರೆ ಇಲ್ಲಕ್ಕ. ಸರಿ ಆಯ್ತು, ನೀ ಹೋಗು. ಸರಿ. ಮನೆ ಅಂತೂ ಲಕ್ಷಣವಾಗಿದೆ. ಅಲ್ಲಮ್ಮ ಭೂವಿ, ಹಾಲುಕ್ಸೋ ಕಾರ್ಯಕ್ರಮಕ್ಕೆ ಮನೆ ಓನರ್ನ ಕರೀಲಿಲ್ವೇನಮ್ಮ? ಅಯ್ಯೋ ಯಾಕೆ ಸ್ವಾಮಿ, ಇಂಥ ಒಳ್ಳೆ ಕಾರ್ಯಕ್ಕೆ ಬೊಂಬೈನ ಕರಿಬೇಕು ಅಂತೀರಾ? ಅಯ್ಯೋ ಯಾಕಪ್ಪ ಹಾಗಂತೀಯಾ? ಅಯ್ಯಯ್ಯಪ್ಪ, ಅದೇನಾದ್ರು ಬಾಯಿ ಬಿಡ್ತು ಅಂದ್ರೆ ಒಳ್ಳೆ ಮಾತೇ ಬರಲ್ಲ, ನಾವೆಲ್ಲ ಕಿವಿ ಮುಚ್ಕೊಂಡು ಕೇಳಬೇಕಷ್ಟೇ. ಅಂತ ಕಿರಾತಕಿ ಮುತ್ಕಿ ಅದು. ಅಯ್ಯೋ, ಅವಾಗಿಂದ ಅವ್ರ ಮಾತ್ ಸರಿ ಇಲ್ಲ ಅಂತಿದ್ದೀರಲ್ಲ ಅಣ್ಣ, ನೀವೇನ್ ಸಂಸ್ಕೃತನ ಮಾತಾಡ್ತಿದ್ದೀರಾ? ಸರಿಯಾಗಿ ಹೇಳಿದ್ಯಮ್ಮ ನೀನು, ಸರಿಯಾಗಿ ಹೇಳ್ದೆ. ಮನೆ ಏನೋ ಚೆನ್ನಾಗಿದೆ, ಆದ್ರೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಏನದು? ಈ 24/7 ಮಾತಾಡೋ ರೇಡಿಯೋ ಮುದ್ಕಿಲ್ ಸಿಗಲ್ವಲ್ಲ. ಏನೋ ಕಿಂಡಲ್ಲ, ನಾನೇ ನಿನಗ್ ರೇಡಿಯೋನಾ? ಏನಾದ್ರೂ ಆ ಮನೆ ಹತ್ರ ಈ ಮನೆ ಆಗಲ್ಲ ಬಿಡಿ ಅಮ್ಮವ್ರೆ. ನಮ್ಮನೆ ಒಳ್ಳೆ ಮನೆ ಅಂತ ಹೇಗೆ ಹೇಳ್ತೀರಾ ನೀವು? ಇದೇನಣ್ಣ, ಎಷ್ಟು ನಿಮ್ಮ ಮನೆಗೆ ಬಂದಿಲ್ಲ ನಾನು, ಅದ್ರ ಒಳಗಡೆ ಎಷ್ಟು ರೂಮ್ ಇದೆ ಅಂತಾನು ಗೊತ್ತಿಲ್ಲ ನಂಗೆ. ಯಾರು ಎಲ್ಲಿದ್ದಾರೆ ಅಂತ ಕಂಡಿಡಿಯಕ್ಕೆ ಆಗಲ್ಲ. ಏನೋ ನೀನು ನಮ್ಮನೇನ ಕಿಂಡಲ್ ಮಾಡ್ತಾ ಇದ್ಯಾ ನೋಡೋ, ಸರಿಗಿರಲ್ಲ, ಆಮೇಲೆ ಕೋಪ ಬಂದ್ರೆ ಬಾಯಿಗೆ ಬಂದಂಗೆಲ್ಲ ಬೈದ್ ಬಿಡ್ತೀನಿ ಅಷ್ಟೇ. ಅಲ್ಲಾದ್ರೆ 10 ನಿಮಿಷಕ್ಕೂ ಮನೆ ಗುಡಿಸಿ ಒರ್ಸಿಕ್ಕಿರ್ತೀರಾ? ಇಲ್ಲ ಆದ್ರೆ ಹಂಗಾಗಲ್ವಲ್ಲ, ಅದಕ್ಕೆ ಹೇಳ್ದೆ. ಅದು ಸರಿನೇ ಚಿತ್ರ, ಅದೇನ್ ಅಡಿಗೆ ಮಾಡ್ಬೇಕು ನೋಡೋಣ. ನಡಿ, ಬೇಗ ನಡಿಯಮ್ಮ, ನಡಿ ನಡಿ. ಕಾರ್ತಿ, ನಾನ್ ಮನೆಗೆ ಹೊರಡ್ತೀನಿ ಕಣೋ. ಯಾಕಮ್ಮ, ಏನಾಯ್ತು? ಯಾಕೋ ತುಂಬಾ ತಲೆನೋತಿದೆ ಕಣೋ, ನಾನು ಹೋಗ್ ಬರ್ತೀನಿ. ಊಟ ಮಾಡ್ಕೊಂಡು ಹೋಗಮ್ಮ. ಇಲ್ಲಪ್ಪ, ಪರವಾಗಿಲ್ಲ, ಹಸ್ವಾಗ್ತಿಲ್ಲ, ನಾನು ಹೋಗ್ ಬರ್ತೀನಿ ಕಣೋ. ಆದ್ರೆ ನಾನ್ ಬರಕ್ಕಾಗಲ್ಲಮ್ಮ, ಸುಂದರ್ ಸರ್ ಬರ್ತೀನಂತೆ ಹೇಳಿದ್ದಾರೆ, ಅವ್ರು ಬರ್ಬೇಕಾದ್ರೆ ನಾನು ಇಲ್ಲಿ ಇರ್ಬೇಕಲ್ವಾ? ಪರವಾಗಿಲ್ಲಪ್ಪ, ನಾನೇ ಹೋಗ್ ಬರ್ತೀನಿ. ಮೇನ್ ರೋಡಗ್ ಬಂದ್ ಆಟೋ ಹತ್ತಿಸ್ತೀನಿ. ಸರಿಪ್ಪ. ಪುಟಾಣಿಗಳ ಅಮ್ಮ ಎಲ್ಲಿ? ಹೌದಾ, ತಗೋ ಹಾಲ್ ತಗೋ. ಥ್ಯಾಂಕ್ಸ್ ಆಂಟಿ. ತಗೋ. ಥ್ಯಾಂಕ್ಸ್ ಆಂಟಿ. ಸವಿತಕ್ಕ, ಸವಿತಕ್ಕ. ಹಾ ಬನ್ನಿ ಬನ್ನಿ ಬನ್ನಿ, ನಾನೇ ಬರ್ಬೇಕು ಅನ್ಕೊಂಡೆ, ಹಾಳಾದ ಕೆಲ್ಸ ಮುಗಿಲೇ ಇಲ್ಲ. ತಗೊಳ್ಳಿ. ನಿಮ್ ಯಜಮಾನ್ರಲ್ಲಿ ಅವರ ಡ್ಯೂಟಿಗೆ ಹೋಗಿದ್ದಾರೆ. ಹೌದಾ, ಅವ್ರ ಏನ್ ಕೆಲ್ಸ ಮಾಡೋದು? ಡ್ರೈವಿಂಗ್. ಓ ಸರಿ ಸರಿ. ಆಂಟಿ ಆಂಟಿ, ಗುಡ್ ಟೇಸ್ಟ್,
0% ಬ್ಯಾಕ್ಟೀರಿಯಾ ಮಿಲ್ಕ್ ನಮ್ಮನೆಯಲ್ಲಿ 0% ಟೇಸ್ಟ್ ಮಿಲ್ಕ್ ಎಷ್ಟು ತರ್ಲೆಗಳಿದ್ದಾರೆ ಇಬ್ರು ಹೌದು ಒಬ್ರು ಗಂಡ ಹೆಂಡತಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಎಲ್ಲಿ ಅವರು ಅವರೆಲ್ಲೇ ಇರ್ತಾರೆ ಆಂಟಿ ಅವ್ರಿಗೆ ಹಾಲು ಕೊಡಬೇಡಿ ಯಾಕೆ ಅವ್ರದ್ದೇ ಟೀ ಅಂಗಡಿ ಇದೆಯಲ್ಲ ಆಂಟಿ ಅವರು ಊರ್ಗೋದವ್ರು ಇನ್ನೂ ವಾಪಸ್ ಬಂದಿಲ್ಲ ಸರಿ ಸರಿ ಹಾಗಿದ್ರೆ ನಾನು ಹೋಗಿ ಬರ್ತೀನಿ ಸರಿ ಬಾಯ್ ಬಾಯ್ ಎಲ್ಲ ಐಟಮ್ಸ್ ಬಂದಿದ್ದಾವೆ ನಮ್ಮ ಒಂದ್ಸತಿ ಚೆಕ್ ಮಾಡ್ಕೋಬೇಕಿತ್ತು ಹೋಣ್ಣ ಬಂದಿದ್ದಾವೆ ಅಣ್ಣ ನೀವು ಕೆಲಸ ಮಾಡೋದ್ ನೋಡಿದ್ರೆ ನಿಮ್ಮ ಮನೇಲಿ ಅಡಿಗೆ ಡಿಪಾರ್ಟ್ಮೆಂಟ್ ನಿಮ್ದೇ ಅನ್ಸುತ್ತೆ ನಿನ್ನ ಹತ್ರ ಹೇಳಕ್ಕೇನಮ್ಮ ಸಂಕೋಚ ಅಡಿಗೆ ಮನೆ ಕೆಲಸ ಅಷ್ಟೇ ಅಲ್ಲಮ್ಮ ಎಲ್ಲ ಕೆಲಸ ನಾನೇ ಮಾಡೋದು ನಮ್ಮ ಹೆಂಡ್ರಿಗೆ ಮಾಡ್ಕೊಡದೆ ಇನ್ಯಾರು ಮಾಡ್ಕೊಡೋದು ಅಣ್ಣ ಬೆಳಿಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿ ಸುಸ್ತಾಗಿರ್ತೀಯ ಒಳಗೆ ಹೋಗಿ ರೆಸ್ಟ್ ಮಾಡಿ ಏನ್ ಕಡ್ದು ಗುಡ್ಡೆ ಹಾಕ್ಬಿಟ್ಟಿದೀನಿ ಅಂತ ಹೋಗಿ ರೆಸ್ಟ್ ಮಾಡ್ಲಿ